Satyam Shivam Sundaram Satyam Shivam Sundaram ಮೊದಲೇ ಈ ವಿಷಯನ ನಮಗೆ ಹೇಳಿದ್ರೆ ನಾವು ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ. ಇನ್ಮೇಲೆ ಏನೇ ಇದ್ರು ಮೊದಲು ನಮ್ಗೆ ಹೇಳು. ಇವಳು ನೀ ಪರಿಸ್ಥಿತಿ ನೋಡಕ್ ನಮ್ಮಿಂದ ಆಗ್ತಿಲ್ಲ. ಇನ್ನು ಇವಳು ಅಣ್ಣಂದ್ರು ಗೊತ್ತಾದ್ರೆ ಅಷ್ಟೇ. ದೇವ್ರೆ, ಅಮ್ಮಂಗೇನೋ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಪ್ಪ. प्रज्ञे तपद्रे अयो इष्ट ना योचने ನನ್ನ ಮಗಳ ಕರ್ಕೊಂಡು ಬಾ. ಒಂದು ನಿಮಿಷ ಒಂದು ನಿಮಿಷ, ನಾನು ನಿನ್ನ ಜೊತೆ ಬರ್ತೇನೆ. ನಾನು ನನ್ನ ಮಗಳನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ಬಾ ಹೋಗೋಣ. ಅಮ್ಮ, ನೀವು ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲೂ ಹೋಗೋದು ಬೇಡ. ನೀವು ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಇಷ್ಟ, ನನ್ನ ಮಗಳು ನೋಡೋ ತನಕ ನನಗೆ ಸಮಾಧಾನ ಇಲ್ಲ. ಅವಳನ್ನು ನೋಡಿದ್ಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕಲ್ಪು, ಹಾಗೆಲ್ಲ ಮಾತಾಡಬಾರ್ದು. ನೀನೆ ರೆಸ್ಟ್ ತಗೋ. ನನ್ನ ಮಗಳು ಸಿಗೋ ತನಕ ನನಗೆ ಯಾವ ರೆಸ್ಟು ಬೇಡ. ಅದಕ್ಕೆ ನಿಮಗೆ ಗೊತ್ತಾ, ನನ್ನ ಮಗಳು ಸಿಗ್ತಾಳೆ. ಇವತ್ತು ನನ್ನ ಮಗಳು ಸಿಗ್ತಾಳೆ, ನನ್ ಮಗಳು ನನ್ನ ಮನೆಗೆ ಬರ್ತಾಳೆ. ನೋಡು, ನಾವೆಲ್ಲ ಉಳ್ಸಕ್ ಹೋಗ್ತೀವಿ, ಅದನ್ನೆಲ್ಲ ಕಳ್ಕೊತೀವಿ. ಅಯ್ಯೋ ಅಯ್ಯೋ ಲೇ, 1000 ರೂಪಾಯಿ ಕಳ್ಕೊಂಡ್ ಬಂದಿದ್ಯಲ್ಲೋ. ಅಲ್ಲ ಕಣೋ, ನಾನು 10 ರೂಪಾಯಿಗೆ ಇವನ ಹತ್ರ ಗಂಟ್ಲ ಹರ್ಕೊಂಡು ಕಿತ್ತಾಡ್ತಾ ಇದೀನಿ. ನೀನ್ ನೋಡಿದ್ರೆ 1000 ರೂಪಾಯಿ ಕಳ್ಕೊಂಡ್ ಬಂದಿದ್ಯಾ. ನಿನ್ನಂತ ಕಮ್ಮಂಗಿ ಸಿಕ್ಕಿದ್ರೆ ಇನ್ನೇನು, ಯಾರ್ ಬೇಕಾದ್ರೂ ಕಿತ್ಕೊಂಡೋಯ್ತಾರೆ. ಅಂಜು, ಸರಿ ಅದಾಗಿದ್ದಾಯ್ತು. ನಿನ್ಗೆ ಎಷ್ಟು ಕಾಯ್ ಬೇಕೋ ತಗೋ, ಅದಕ್ಕೆ ದುಡ್ಡು ನಾನು ಕೊಡ್ತೀನಿ. ಏನಪ್ಪ, ಇವಳಿಗೆ ಎಷ್ಟು ಕಾಯ್ ಬೇಕೋ ಕೊಡು, ದುಡ್ಡು ನಾನು ಕೊಡ್ತೀನಿ. ಸರಿ ಸರ್. ಕೊಡೋ, ನಾನ್ ಕಟ್ಟಿರೋ ಅರ್ಕೆಗೆ ನೀನ್ಯಾಕೆ ದುಡ್ಡು ಕೊಡ್ತೀಯಾ, ನಾನೇ ಕೊಡ್ತೀನಿ. ಅಂಜು, ನೀನ್ ನನ್ನವಳು ಅಂದ್ಮೇಲೆ ನಿನ್ನ ಅರ್ಕೆ ನನ್ನ ಅರ್ಕೆ ಇದ್ದಾಗಲ್ವ, ನಾನೇ ಕೊಡ್ತೀನಪ್ಪ. ಬೇಡ ಬೇಡ, ನಿನ್ನ ಹತ್ರ ತಗೊಳಕ್ ನಂಗೊಂದ್ ತರ ಆಗುತ್ತೆ, ನಾನೇ ತಗೋತೀನಿ. ಸರಿ ಬಿಡು, ನಿನಗೆ ನನ್ನ ಹತ್ರ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ನೀನೇ ಕೊಡು. ಮೇಡಮ್, ಅವ್ರು ನಿಮ್ ಗಂಡ ಆಗೋರು ಅಂದ್ಮೇಲೆ ಅವ್ರು ದುಡ್ಡು ಕೊಡಲಿ, ತಪ್ಪೇನಿದೆ, ಕೊಡ್ಲಿ ಬಿಡಿ. ನೀನ್ ಸ್ವಲ್ಪ ತಪ್ಪಿರು, ನಿನ್ಗೆ ದುಡ್ಡು ಬರುತ್ತೆ ಅಂತ ಬಾಯ್ ಬಿಡಕ್ ಬರ್ಬೇಡ. ಹೌದಲ್ವಾ, ನಾನು ನಿನ್ನ ಅರ್ಧ ಅಂಗಿ ಅಲ್ವಾ, ಅಂದ್ಮೇಲೆ ನಿನ್ ದುಡ್ಡ ಮೇಲೆ ನನಗೆ ತಾನೇ ಅಧಿಕಾರ ಇರೋದು. ಆದ್ರೆ ನಾವಿಬ್ರು ಮದ್ವೆನೇ ಆಗಿಲ್ವಲ್ಲ, ಅಂದ್ಮೇಲೆ ಅರ್ಧ ಅಂಗಿ ಹೇಗಾಗ್ತೀಯ? ಸೊ ನೀನ್ ಹೇಳ್ದಾಗೆ ನಿನ್ನ ಅರ್ಕೆನ ನೀನೇ ತೀರಿಸ್ಬೇಕು. ಸರ್, ಮೇಡಮ್ ತುಂಬಾ ಸ್ವಾಭಿಮಾನ ಅನ್ಸುತ್ತೆ, ದುಡ್ಡು ಅವರೇ ಕೊಡ್ಲಿ ಬಿಡಿ ಸರ್. ದೇವ್ರಿಗೆ ಅರ್ಕೆ ಬೇರೆ ಹೊತ್ಕೊಂಡಿದ್ದಾರೆ, ಇಲ್ಲ ಅಂದ್ರೆ ದೇವ್ರಿಗೆ ಅರ್ಕೆ ಸಲ್ಲಲ್ಲ ಸರ್. ಅಯ್ಯಯ್ಯೋ, ಜಾಸ್ತಿ ಡೌ ಮಾಡಕ್ ಹೋಗಿ ಅನ್ಯಾಯವಾಗಿ ದುಡ್ಡು ಕಳ್ಕೊಂಡ್ನಲ್ಲಪ್ಪ. ಯಾಕಂದ್ರೆ ಡಲ್ಲಾಗೋದೆ? ಏನಿಲ್ಲ, ನಡಿ ಕಾಯಿ ತಗೊಂಡು ಹೋಗೋಣ. ಮೇಡಮ್ ನಗ್ನಗ್ತ ಇರಿ ಮೇಡಮ್, ಒಳ್ಳೆ ಈರೋ ತರ ಇರೋನ ಲವ್ ಮಾಡಿದಿರ, ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀರ, ಈಗ ಇರ್ಬಾರ್ದು ಮೇಡಮ್. ಸಾಕು, ನಿಂದು ಎಷ್ಟಿದ್ಯೋ ಅಷ್ಟು ನೋಡ್ಕೊ, ಮೊದಲು ಕಾಯಿ ಕೊಡು. ಕಲ್ಪು, ನೀನ್ ಸ್ವಲ್ಪ ಸುಮ್ಮನೆ ಇರು,
ಇಷ್ಟೊಂದು ಎಕ್ಸೈಟ್ ಆಗೋದ್ರಿಂದ ಏನು ಆಗೋಲ್ಲ. ಖುಷಿನಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ನನ್ನ ಮಗಳು ಸಿಗ್ತಾಳೆ ಅನ್ನೋ ಖುಷಿನ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಕಲ್ಪು, ಯಾವುದನ್ನೇ ಆದ್ರೂ ಮನ್ಸಿಗೆ ತುಂಬಾ ಹಚ್ಕೋಬಾರ್ದು. ಅದೇನಾರು ಹೆಚ್ಚು ಕಮ್ಮಿ ಆದ್ರೆ ಮನ್ಸಿಗೆ ಸಂತೋಷ ಆಗೋದಕ್ಕಿಂತ ದುಃಖ ಆಗೋದೇ ಜಾಸ್ತಿ. ನೀನ್ ಸ್ವಲ್ಪ ಕಂಟ್ರೋಲ್ ಅಲ್ಲಿರು. ಅಂದಾಗೆ ಸತ್ಯನ ಸುಂದರನು ಎಲ್ಲಿ? ಅವ್ರು ಇದ್ದಿದ್ರೆ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಸುಂದರ ಕಾಲೇಜ್ ಹೋಗಿದ್ದಾನೆ. ಸತ್ಯ ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ಹತ್ರ ಆಶೀರ್ವಾದ ತಗೊಂಡೋದ. ಆದ್ರೆ ಎಲ್ಬೋದ ಅಂತ ಗೊತ್ತಿಲ್ಲ. ಅಕ್ಕ, ನಿನಗ್ ಸ್ವಲ್ಪನು ಬುದ್ಧಿ ಇಲ್ಲ. ಮಕ್ಳು ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲೋಗ್ತೀರಾ ಏನು ಅಂತ ಕೇಳಿ ತಿಳ್ಕೋಬೇಕು. ಕೇಳ್ದೆ ಇದ್ರೆ ದಾರಿ ತಪ್ಪೋಗ್ತಾರೆ. ಅವ್ರೇನ್ ಚಿಕ್ಕ ಮಕ್ಕಳ ನಿಗಾ ಇಡೋದಕ್ಕೆ? ಏನೋ ಮುಖ್ಯವಾದ ವಿಷಯಕ್ಕೆ ಹೋಗಿರ್ತಾನೆ, ಬರ್ತಾನೆ ಬಿಡು. ಈ ರೀತಿ ಸದ್ರ ಕೊಟ್ರೇನೆ ಮಕ್ಕಳು ಹಾಳಾಗೋದು. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳನ್ನ ಸರ್ಗಲ್ ಬಚ್ಚಿಟ್ಕೊಂಡ್ರು ಕಿತ್ಕೊಂಡೋಗೋರೇ ಜಾಸ್ತಿ. ಅಯ್ಯೋ, ನಿಮ್ಗೆಲ್ಲ ಅರ್ಥನೇ ಆಗಲ್ಲ. ಯಾವುದಕ್ಕೂ ನಾನು ಒಳಗೆ ಹೋಗೋದಕ್ಕಿಂತ ಮುಂಚೆ ಆ ಪ್ಯೂನ್ಗೆ ಫೋನ್ ಮಾಡಿ ಕರೆದು ಅವನ ಹತ್ರ ಮಾತಾಡ. ಇತ್ತೀಚೆಗೆ ಯಾಕೋ ಅತ್ತಿಗೆ ತುಂಬಾ ಸಿಡಿಮಿಡಿ ಅಂತಿದ್ದಾರೆ. ಅವ್ರು ನಕ್ಕಿರೋದನ್ನ ನೋಡೇ ತುಂಬಾ ದಿನಗಳಾಗೋಯ್ತು. ಅತ್ತಿಗೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಹುಟ್ಟಿ ಹೇಗೆ ಅಂತ ನನ್ ಗೊತ್ತಿಲ್ವಾ? ಅವಳ ಮಾತು ಹೊರಟಾದ್ರು ಮನಸ್ಸು ಬೆಣ್ಣೆ ತರ. ನನ್ ಮಕ್ಳ ಕಾಳಜಿಯಿಂದ ಹಾಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನನಗ್ ಗೊತ್ತಿದೆ. ನಾನಂತೂ ಮಕ್ಳ ಜೊತೆ ಇರಕ್ ಆಗ್ಲಿಲ್ಲ. ಅವಳೇ ಆ ಜವಾಬ್ದಾರಿ ಎಲ್ಲ ತಗೊಂಡ್ ಸಾಕಿದ್ದಾಳೆ. ಅದೇ ನನ್ ಖುಷಿ. ನೀವ್ ಹೇಳೋದು ನಿಜ. ಬರೋಕ್ ಮುಂಚೆ ನಾನು ಒಳಗೆ ಹೋಗ್ಬೇಕು. ನೇರವಾಗಿ ಒಳಗೆ ಹೋಗ್ಬಿಡ್ಲ? ಬೇಡಬೇಡ, ಇಷ್ಟೇನಾದ್ರೂ ಮುಂಚೆ ಬಂದ್ಬಿಟ್ಟಿದ್ರೆ? ಓ, ಚಾನ್ಸೇ ಇಲ್ಲ. ಯಾವುದಕ್ಕೂ ನಾನು ಒಳಗೆ ಹೋಗೋದಕ್ಕಿಂತ ಮುಂಚೆ ಆ ಪ್ಯೂನ್ಗೆ ಫೋನ್ ಮಾಡಿ ಕರೆದು ಅವನ ಹತ್ರ ಮಾತಾಡ್ದು. ಸಾಹೇಬ್ರು, ಯಾರಿಗೂ ಕಾಯ್ತಾ ಇರೋ ಆಗಿದೆ? ಎಲ್ಲಿಗೊರಟಿದೆ ಸವಾರಿ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ಎಲ್ಲಾರು ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ ನೀನು? ಅದು ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ ಅವಾಗ, ಈಗ ಬೀದಿಲಿ ಬಂದು ನಿಂತಿದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನೇನೋ ಮಾತಾಡಬೇಡ, ನಾನು ಹೋಗ್ಬೇಕು, ಕೆಲಸ ಇದೆ. ಹ್ಮ್, ನನ್ನ ಸೌತಿ ಜೊತೆ ಎಲ್ಲೋ ಹೊರಟಿರೋ ಆಗಿದೆ. ಮನೆಯಿಂದ ನೀವಿಬ್ರು ಹೊರಗಡೆ ಹೊರಟ್ರೆ ನನ್ ಮಗಳು ನಿಮ್ಮನ್ನ ಬಿಡೋದಿಲ್ಲ ಅಂತ ಅವಳನ್ನೇ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀರಾ ಅಲ್ವಾ? ಏನೋ ಅಂತ ಮಾತಾಡ್ತೀಯ? ನೀನು ಒಂದು ಹೆಣ್ಣ. ಯಾಕೆ ಚೌಟ? ನನ್ನ ಪ್ರೀತಿ ಮಾಡೋವಾಗ ನಾನು ಹೆಣ್ಣು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ನಮಗ್ ಮದುವೆ ಆಗಿ ಒಬ್ಬಳು ಮಗಳಾಗಿ ಅವಳು ಹೋಟೆಲ್ ಮಗು ಹುಡ್ತಾ ಇರೋವಾಗ ನಿಮ್ಗೆ ಅನುಮಾನ ಬಂತ? ನೋಡು ಸುಮ್ಮನೆ ಏನೇನೋ ಮಾತಾಡ್ಬೇಡ. ಅವಳ ಜೊತೆ ನಾನು ಮನೇಲಿ ಇರೋದಲ್ಲದೆ ಇಲ್ಲಿ ಬರೋಕೆ ಕರ್ಕೊಂಬರ್ಲಾ? ನನಗೆ ಮುಖ್ಯವಾದ ಕೆಲಸ ಇದೆ, ಹೋಗ್ಬೇಕು. ನೀನು ಹೋಗು. ಅದೇನು ಮುಖ್ಯವಾದ ಕೆಲಸ ನನಗೂ ಹೇಳಿ, ನಾನು ಬರ್ತೀನಿ. ಅಯ್ಯೋ, ಅದು ಹಾಗಲ್ಲ ಕಣೆ, ಅದು ಗೌರ್ಮೆಂಟ್ ಆಫೀಸು, ಅಲ್ಲೆಲ್ಲ ನೀನು ಬರೋ ಹಾಗಿಲ್ಲ. ಅದೇನು ಕೆಲಸನೋ ಏನೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ ಅಷ್ಟೇ. ಒಳ್ಳೆ ಕರ್ಮ ಆಯಿತು, ಮಗಳನ್ನ ಹುಡುಕೋದಕ್ಕೆ ಹೋಗ್ತಿದ್ದೀನಿ ಅಂದರೆ ಹುಡ್ಕೋತಾಳೆ.
ಹೇಳದೆ ಹೋದ್ರೆ ಬಿಡೋಳಲ್ಲ. ಏನ್ ಮಾಡೋದು? ಏನುಳ್ಳ ಗರಡ ಗಂಬು ತರ ನಿಂತಿದ್ದೀರಾ? ಬನ್ನಿ ಹೋಗೋಣ. ಯಾವ ಕಡೆ? ಈ ಕಡೆನ ಆ ಕಡೆನ? ಈ ಬಾಲನ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ ಕಣ? ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಗೊತ್ತಿರತ್ತ ಬಾಸ್. ಈ ಬಾಲನ ಇಟ್ಕೊಂಡಿರೋದು ಬೇರೆಯವ್ರನ್ನ ಬಿಡ್ಸಕ್ ಕಣ. ಮಗಳಿಗೆ ಮದುವೆ ಮಾಡೋ ವಯಸ್ಸಾಯ್ತು, ಇನ್ನು ಸುಂದರಾಂಗ ಜಾಣತರ ಆಡ್ತಿದ್ರಲ್ಲ, ಇದು ಸರಿ ಇಲ್ಲ. ಅದಕ್ಕೆ ನಿನ್ ತಲೆಯಲ್ಲಿ ಲದ್ದಿ ಇಲ್ಲ ಅನ್ನೋದು, ಸಾರಿ ಬುದ್ಧಿ ಇಲ್ಲ ಅನ್ನೋದು. ನೋಡು, ನನ್ನ ದೇಹಕ್ಕೆ ವಯಸ್ಸಾಗಿರ್ಬೋದು, ಆದ್ರೆ ನನ್ನ ಮನಸ್ಸಿಗೆ ವಯಸ್ಸಾಗಿಲ್ಲ ಕಣ. ಈಗ 17 ದಾಟಿ 18ಗೆ ಕಾಲ್ ಇಡ್ತಾ ಇದೆ. ಹೀಗೆ ಆಡ್ತಾ ಇರಿ, ಒಂದಿನ ಯಾರಾದ್ರೂ ಕಾಲ್ ಮುರಿತಾರಲ್ಲ, ಆಗ ಗೊತ್ತಾಗುತ್ತೆ. ಈ ರೀತಿ ನೀನು ಮನಸ್ಸಲ್ಲಿ ಮಾತಾಡ್ಕೊಂಡ್ರೆ ನನಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ? ದೇವ್ರ ಕಾಲ್ ಕೊಟ್ಟಿರೋದು ಮುರ್ಸ್ಕೊಳಕ್ಕಲ್ಲಯ್ಯ, ಅಪಾಯ ಬಂದ್ರೆ ತಪ್ಸ್ಕೊಂಡು ಓಡಕ್ಕೆ. ಹೋಗ್ಲಿ ಬಿಡಿ, ಈಗ ಯಾರನ್ನ ಬಿಡಿಸ್ತೀರಾ? ಅಲ್ಲೋಡು, ನನ್ನ ಐಶ್ವರ್ಯ ರಾಯ್ ಬರ್ತಾವಳೆ, ಈ ಬಾಳೆಹಣ್ಣು ತಿಂದು ಚಿಪ್ಪೆ ಕೆಳಗಡೆ ಹಾಕ್ತೀನಿ, ಈ ಚಿಪ್ಪೆ ಮೇಲೆ ಅವಳು ಕಾಲಿಟ್ಟು ಜಾರಿ ಬಿಡ್ತಾಳೆ. ಆಮೇಲೆ ತುಂಬ ಇಮ್ಯಾಜಿನೇಷನ್ಗೆ ಹೋಗ್ಬಿಡಿ, ಇಮ್ಯಾಜಿನ್ ಮಾಡ್ಕೊಳಕ್ ನೀವು ಕನಸುಗಾರ ಅಲ್ಲ. ಅವರು ಕನಸುಗಾರ ಇರ್ಬೋದು, ನಾನು ಸೊಗಸುಗಾರ. ಈ ಕಲರ್ಗೆ ಆ ಕಲರ್ ಬೀಳಲ್ಲ ಬಿಡಿ. ನನ್ನ ಕಲರ್ಗೆ ಬೀಳದೆ ಇರ್ಬೋದು, ಆದರೆ ನನ್ನ ಕಲರ್ಗೆ ಬಿದ್ದೇ ಬೀಳ್ತಾರೆ. ಇಲ್ಲಿಯವರೆಗೆ ನಾನು ಎಷ್ಟು ಜನನ ಬಿಡಿಸ್ಕೊಂಡಿಲ್ಲ. ಆದ್ರೂ ಈ ಹುಡುಗಿರ್ ಸಾಹಸ ಬೇಡ ಬಾಸು, ಕಾಲಿರೋದು ಕೈ ಬಂದ್ರೆ ಕಷ್ಟ. ಅಲ್ಲಿವರೆಗೆ ನಾನು ಕಲಕ ಬೀಜ ತಿಂತ ಇರ್ತೀನ, ಅವ್ರ ಕೈನಲ್ಲಿ ತಗೊಳ್ಳೋದಷ್ಟರಲ್ಲಿ ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ಸರಿ, ಅದೇನ್ ಮಾಡ್ತೀರಾ ಮಾಡಿ, ಹುಡುಗಿ ಹತ್ರ ಬಂದ್ಬಿಟ್ಲು. ಈಗ ನೋಡು ನನ್ನ ಕಮಲ್ನ ಓದೆಲ್ಲ ಬಿಡಿ ಸರ್, ಏನ್ ಮಾಡ್ಬೇಕು ಅದನ್ನ ಮಾಡಿ. ಅದೇ ಮಾಡ್ತೀನಿ ನೋಡ. ಬಿಡೋ ಹಾಗೆ ಕಾಣ್ತಿಲ್ಲ. ಆ ಪಿಯೋನ್ಗೆ ಫೋನ್ ಮಾಡಿ ಇಷ್ಟ ಬಂದ್ರೆ ಇನ್ಫಾರ್ಮೇಶನ್ ಕೊಡಬೇಡ ಅಂತ ಹೇಳಬೇಕು. ಮುಂಚೆ ಕೈ ಬಿಡು. ಯಾಕೆ? ನಾನು ಫೋನ್ ಮಾಡಬೇಕು. ಅಯ್ಯೋ ಮಾಡ್ರಿ. ಕೈ ಹಿಡ್ಕೊಂಡ್ರೆ ಫೋನ್ ಹೆಂಗ್ ಮಾಡೋದು? ಸರಿ, ನನ್ನ ಕಣ್ ಮುಂದೆನೆ ಮಾಡಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಫೋನ್ ಮಾಡಿ. ಹಾಗೆಲ್ಲ ಮಾಡೋಕ್ಕಾಗಲ್ಲ, ಇಂಪಾರ್ಟೆಂಟ್ ಕಾಲ್. ಇಂಪಾರ್ಟೆಂಟಾ? ನನ್ನ ಒಬ್ಳನ್ನ ಬಿಟ್ಟು ನಿಮಗೆ ಮಿಕ್ಕಿದೆಲ್ಲ ಇಂಪಾರ್ಟೆಂಟ್. ಹ್ಞೂ, ನನಗೆ ಗೊತ್ತು ನಿಮ್ಮ ಕಲ್ಪ ನನಗೆ. ಓಹ್, ಅಲ್ಲ ಅಲ್ಲ, ನಿಮ್ಮ ಕಲ್ಪಗೆ ಫೋನ್ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಇಲ್ಲಿ ಬಂದಿರೋದಕ್ಕೆ, ಅವಳು ಇಲ್ಲಿ ಬರಬಾರ್ದು ಅಂತ ಹೇಳೋದಕ್ಕೆ ನೀವು ಫೋನ್ ಮಾಡ್ತಾ ಇದ್ದೀರಾ ಅಲ್ವಾ? ಯಾಕ್ರಿ ಮಾತಾಡ್ರಿ? ಯಾಕೆ ಒಳ್ಳೆ ಗರ ಪಡ್ದಿರ್ತಾರ ಇದ್ದೀರಾ? ನೀವು ಕಲ್ಪನೆ ತಾನೇ ಫೋನ್ ಮಾಡ್ತಿರೋದು? ಹೌದು, ಅವಳಿಗೆ ಫೋನ್ ಮಾಡ್ತೀನಿ. ಏನಿವಾಗ ನೋಡಿದ್ರ ನಿಮ್ ಗಂಡಸರ ಬುದ್ಧಿ ಹೇಗೆ ಬಯಲಾಯ್ತು ಅಂತ? ಎರಡು ತಲೆ ಹಾವನ ಬೇಕಾದ್ರೆ ನಂಬೋದು, ಆದ್ರೆ ಇಬ್ಬರು ಹೆಂಡತಿ ಕಟ್ಕೊಂಡಿರೋ ಗಂಡಸನ್ ಮಾತ್ರ ನಂಬಾರ್ದು. ಇಲ್ಲ, ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ನೀವು ಮಾಡಿರೋ ಕರ್ಮ ಕಾಂಡನೆಲ್ಲ ಲೆಟ್ರಲ್ಲಿ ಬರೆದಿಟ್ಟು ಇಲ್ಲೇ ಯಾವುದಾದ್ರೂ ಫ್ಲೈಓವರ್ ಮೇಲಿಂದ ಬಿದ್ದು ಸಾಯ್ತೀನಿ. ಅವಾಗ ಗೊತ್ತಾಗುತ್ತೆ ನಾನು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನೋಡ್ತಾ ಇದ್ದೀನಿ. ಶರ್ಮು, ಶರ್ಮು.
ಏನಾಯ್ತು ಸರ್? ಅಲ್ಲಿ ನೋಡಿ ಸರ್, ಅವಳು ಒಳಗೆ ಹೋಗಕ್ ಮುಂಚೆ ನಾನು ಒಳಗೆ ಹೋಗ್ಬೇಕು, ಇನ್ಫಾರ್ಮೇಶನ್ ನನ್ನ ಕೈಲಿ ಸಿಗ್ಬೇಕು. ಕಾಯಿ ಹೊಡೆಯೋ ಸ್ಪೀಡ್ ನೋಡಿದ್ರೆ ದೇವಸ್ಥಾನದಲ್ಲಿ ಕಾಯಿ ಹೊಡೆಯಕ್ಕೆ ಸೇರ್ಕೊಂಡು ಅನ್ಕೋ, ಒಳ್ಳೆ ಕಮಾಯಿ ಸಿಗತ್ತೆ. ಹಂಗೆ ನೀನು ನನ್ನ ಜೊತೆ ಕೈ ಜೋಡಿಸ್ಬಿಡು, ಇಬ್ರು ಕಾಯಿ ಹೊಡ್ಕೊಂಡು ಹೋಗರ್ ಬರೋರ್ ಚಪ್ಪಲಿ ಕೈಕೊಂಡು ಇದ್ಬಿಡಣ. ಸದ್ಯಕ್ಕೆ ಅದೆಲ್ಲ ಏನ್ ಬೇಡ, ನಾನು ಅರ್ಚಕ್ರ ಹತ್ರ ಹೋಗಿ ಅರ್ಚನಾ ಟಿಕೆಟ್ ತಗೊಂಡ್ಬರ್ತೀನಿ. ನೀನು ಹೊಡಿತಾ ಇರೋ, ನಾನು ಬರ್ತೀನಿ. ನಾನು ಇವನ್ ಮದ್ವೆ ಆಗಿ ರಾಣಿ ತರ ಇರೋಣ ಅನ್ಕೊಂಡ್ರೆ ನನ್ನೇ ಕಾಯಿ ಹೊಡೆಯಕ್ಕಿರು ಅಂತಾನಲ್ಲ. ಬಲ್ ನನ್ ಮಗ ಹೊಡೆದಿದ್ ರೇಂಜ್ಗೆ ಯಾರಿಗೋ ಸರಿಯಾಗಿ ಬಿತ್ತು ಅನ್ಸುತ್ತೆ. ಯಾರದು ಕಾಯಿ ಹೊಡೆದಿದ್ದು? ಯಾರಾದ್ರು ಕಾಯಿ ಚೂರು ಹೊಡೆದಿದ್ದು? ನೀನಾ? ನೀನಾ? ಮಾಡ್ತೀನಿರೋ ನಿಂಗೆ. ಏಯ್, ಏನೇ ಮಾಡ್ತೀಯಾ? ಬರ್ತೀನಿರೋ. ಹೊಡೀರಿ, ಯಾಕೆ ನಿಲ್ಸ್ಬಿಟ್ರಿ? ನಡು ರೋಡಲ್ಲಿ ಹೆಂಡತಿ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ, ನೀವು ಒಬ್ಬ ಗಂಡನ? ಇದರಲ್ಲೇ ಗೊತ್ತಾಗ್ತಾ ಇದ್ದೀರಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಮಗೆ ಬೇಕಾಗಿರೋದು ನನ್ನ ಪ್ರೀತಿ ಅಲ್ಲ, ಆ ಕಲ್ಪನಾ ಹತ್ರ ಇರೋ ಅರಸು ಮನೆ ಆಸ್ತಿ. ನಿಮ್ಮನ್ನ ಪ್ರೀತಿಸಿ ಕಟ್ಕೊಂಡಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು ರೀ. ನೀವು ಯಾಕೆ ಸುಮ್ಮನೆ ಇದ್ದೀರಾ? ನಾನು ಹೊಡೆದು ಸಾಯ್ಸಾಕ್ಬಿಡಿ. ನಿಮ್ ಮೇಲೆ ಲೆಟರ್ ಬರೆದಿಟ್ಟು ಸಾಯ್ತೀನಿ ಅಂತ ಹೇಳದ್ನಲ್ಲ, ಅದಕ್ಕೆ ನೀವು ಕೋಪ ಬಂದ್ಬಿಡ್ತಲ್ವಾ? ಬಿಡ್ಬೇಡಿ, ನನ್ ಸಾಯಿಸ್ಬಿಡಿ, ಚೆನ್ನಾಗಿ ಹೊಡೆದು ಸಾಯಿಸ್ಬಿಡಿ. ನಾನ್ ನಿನ್ ಹೊಡೆಯಕ್ ಬಂದಿದ್ದು ಲೆಟರ್ ಬರಿತೀನಿ ಅಂತ ಹೇಳಿದಕ್ಕಲ್ಲ. 25 ವರ್ಷ ಜೈಲಲ್ಲಿ ಇದ್ದವನ್ಗೆ ಇನ್ 10 ವರ್ಷ ಜೈಲಲ್ಲಿ ಇರೋದು ದೊಡ್ಡ ವಿಷಯನಾ? ಶರ್ಮು, ನೀನ್ ಸಾಯ್ತೀನಿ ಅಂದಿಯಲ್ಲ, ಅದಕ್ಕೆ ನಾನು ಹೊಡೆಯಕ್ ಬಂದಿದ್ದು. ನೀನ್ ಸಾಯೋದಿಕ್ಕ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು? ನೀನ್ ಸತ್ರೆ ನಾನು ಬದುಕಿರ್ತೀನ ಶರ್ಮು. ನಾನು ಹೆಂಡತಿ ಅಂತ ನಂಬಿರೋದು ನಿನ್ನ ಮಾತ್ರ. ನೀನೇ ಸಾಯ್ತೀನಿ ಅಂತ ನನ್ನ ಕಣ್ಣೆದುರಿಗೆ ಹೇಳಿದ್ರೆ ನನಗೆ ಕೋಪ ಬರಲ್ವೋ ಶರ್ಮು? ಹೇಳು. ಮತ್ತೆ ನನ್ನ ಜೊತೆಲಿ ಕರ್ಕೊಂಡು ಹೋಗೋದಿಲ್ಲ ಅಂತೀರಲ್ಲ, ನನಗೆ ಕೋಪ ಬರೋದಿಲ್ವಾ? ಸತ್ತ ಪದಿ ತುಳಿದು ಕೊನೆಯವರೆಗೂ ಜೊತೆಲಿ ಇರ್ತೀನಿ ಅಂತ ಹೇಳಿದವರು ಈಗ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರೆ ನನಗೆ ಬೇಜಾರಾಗೋದಿಲ್ವಾ? ಅದು ಹಾಗಲ್ಲ ಶರ್ಮು, ಆಫೀಸಲ್ಲಿ ಕೆಲಸ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನೀನು ಹೊರಗಡೆ ಕಾಯೋದು ನನಗಿಷ್ಟ ಇಲ್ಲ. ಅದಕ್ಕೆ ಹಾಗೆ ಹೇಳಿದೆ. 25 ವರ್ಷ ಕಾದಿರೊಳಗೆ 20 ನಿಮಿಷ ಕಾಯೋದಕ್ಕಾಗೋದಿಲ್ವಾ? ಹರಿಶ್ಚಂದ್ರನ ಹಿಂದೆ ನಕ್ಷತ್ರಿಕಾ ಬಿದ್ದಂಗೆ ನನ್ನ ಹಿಂದೆ ಇವಳು ಬಿದ್ದಿದ್ದಾಳೆ. ಇವಳನ್ನು ಕಳಿಸೋದು ಅಷ್ಟು ಸುಲಭ ಅಲ್ಲ. ನಡಿ ಹೋಗೋಣ ಈ ಕಡೆ ಬಾ.
ತೆಂಗಿನಕಾಯಿನ ದೇವ್ರ ಕೊಡಿ ಅಂದ್ರೆ ರೋಡಲ್ಲಿ ಹೋಗೋರು ಬರೋರ್ಗೆಲ್ಲ ಹೊಡಿತೇನೆ. ಜೆಂಡೆ ತಿಮ್ಮಿ ಎಷ್ಟು ದಿನ ಕಾಯ್ತಿದ್ದೆ ನನ್ನ ತಲೆ ಹೊಡಿಯಕ್ಕೆ? ಏಯ್ ನನ್ನೇ ಗೆಂಡೆ ತಿಮ್ಮಿ ಅಂತೀಯೇನೆ ಒಣಕ್ಲು ಕಡ್ಡಿ. ನೀನು ಅಂತ ಗೊತ್ತಿದ್ರೆ ಎರಡ ಕೈ ಎಕ್ಸ್ಟ್ರಾ ಹೊಡೆದಿರ್ತಿದ್ದೆ. ನನ್ನ ಪ್ರೀತಿಗೆ ಮುಳ್ಳಾದವಳು ನೀನು. ನನ್ನ ಕೈಗೆ ಆಗ್ಲೇ ಸಿಕ್ಕಿದ್ರೆ ಹುಟ್ಲಿಲ್ಲ ಅಂತಿದ್ದೆ. ನೀನೇನೆ ನೀನ್ ಅಷ್ಟೇ ಅಲ್ಲ, ಆಗ್ಲೇ ನೀನ್ ನನ್ ಕೈಗೆ ಸಿಕ್ಕಿದ್ರೆ ನಿಂಗೊಂದು ಗತಿ ಕಾಣಿಸ್ತಿದ್ದೆ. ನೀನೇನೆ ನನ್ ಗತಿ ಕಾಣ್ತದು? ನೀನೇನಾದ್ರೂ ಅವತ್ ಸಿಕ್ಕಿದ್ರೆ ನೀನ್ ತಿತಿ ಮಾಡಿರ್ತಿದ್ದೆ. ನೀನ್ ತಿತಿ ಮಾಡೋವರೆಗೂ ನಾನೇನ್ ಕಡ್ಲೆಪುರಿ ತಿಂತಿರ್ತೀನೇನೆ? ನೀನ್ ಮುಖಾಕಿ ತಾಕ್ಬಿಡ್ತಿದ್ದೆ. ಏಯ್ ಇಷ್ಟ ದಿವಸ ಎಲ್ಲೋ ಆಳ್ಬಿದ್ ಹೋಗಿದೆ ತಾನೆ, ಮತ್ತೆ ಯಾಕೆ ಬಂದೆ? ಆ ನಿನ್ ಶೃಂಗಾರ ವಯ್ಯಾರನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏಯ್ ನನ್ ಹಾಳಾಗೋಗಿದ್ದೆ ಅಂತ ನಿನ್ಗೆ ಅವನ ಹೇಳಿದ್ದು? ಯಾವನ್ ಯಾಕೆ ಹೇಳ್ಬೇಕು? ನೀನ್ ಹಾಳ್ಬಿದ್ ಹೋಗಿದ್ ನನ್ಗೇನ್ ಗೊತ್ತಿಲ್ವಾ? ಹೇಗ್ ಮಾತಾಡ್ತಿದ್ಯಾ ನೋಡು, ಆ ಸತ್ಯ ನಿನ್ ಜೊತೆ ಅದ್ ಹೇಗಾದ್ರೂ ಹೆಣಗಾಡ್ತಿದ್ದಾನ. ಕೈಯಲ್ಲಿದ್ದ ಜಾಮೂನ್ ಬಿಟ್ಟು ಹೋಗಿ ಹೋಗಿ ನೀನಂತ ಮುದ್ದೆ ಹಿಂದೆ ಬಿದ್ದಿದ್ದಾನೆ. ನೀನ್ ಜಾಮೂನ್ ಅಲ್ಲ ಕಣೆ, ಯಾಮರದ್ರೆ ಕೈಗೊಂದ್ ಬಂದ್ ಕೊಟ್ಬಿಟ್ಟು ಹೋಗ್ತೀಯಾ. ನನ್ ಸತ್ಯ ಹಾಗೆಲ್ಲ ಮಾಡ್ತಿರ್ಲಿಲ್ಲ ಬಿಡು, ಅದೇನಿದ್ರು ನಿನ್ನಂತ ಅವಳ ಕೆಲ್ಸ. ಅಯ್ಯೋ ನಿನ್ನ ಲೈ, ಯಾವನ ನಿನ್ ಸತ್ಯ, ಅವ್ನ್ ನನ್ ಸತ್ಯ. ನಿನ್ ಸತ್ಯ ಅಂತ ಇನ್ನೊಂದ್ ಸತ್ಯ ಅಂದ್ರೆ ಸಮುದ್ರ ಬಿಡ್ತೀನಿ ನೋಡು. ಏಯ್ ಏನೇ ಮಾಡ್ತೀಯ? ಏನ್ ಹೊಡ್ಬಿಡ್ತೀನಿ ಹೊಡ್ಬಿಡ್ತೀನಲ್ಲ, ಹೊಡಿತೀನಿ ನೋಡಿ. ನಂದಿನಿ ನೀನಾ? ಹೌದು ಡಾರ್ಲಿ. ಅಯ್ಯೋ 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 ಮರಿಯಾಣಿ, ನನ್ ಕಣ್ ಮುಂದೆ ಕೈ ಹಿಡ್ಕೊಂಡಿದ್ಯಾ? ಬಿಡೆ ಕೈ, ಬಿಡಲೈ. ಜೈ ನಿನಗಿಂತ ಮುಂಚೆ ಬಂದಿರೋಳು ನಾನ್ ಕಣೆ. ಸತ್ಯ ನೀನ್ ಹೇಳೋದನ್ನ. ಜೈ ನಂದಿನಿ ಈಗ ಸುಮ್ಮನೆ ಕೈ ಬಿಟ್ರೆ ಸರಿ, ಇಲ್ಲ ಚೆನ್ನಾಗಿರಲ್ಲ. ಓ ಇವಳು ಇದ್ದಾಳೆ ಅಂತ ಸಂಕೋಚ ಪಡ್ತಿದ್ಯಾ? ಏನ್ ಸತ್ಯ ನೀನು, ನಾಯಿ ನರಿಗಳಿಗೆಲ್ಲ ಹೆದರ್ಕೊಂಡು ಏನೇ ಕಣ್ಣೆ ನಾಯಿ ನರಿ ಅಂತ ತೆಗೆದು ಬಿಟ್ಟು ಅಂದ್ರೆ ಹೊಡಿತೇನೆ ಹೊಡಿಯೇ. ಅಯ್ಯೋ ಅಂಜು ಸುಮ್ಮನೆ ಜಗಳ ಬೇಡ, ಬಾ ಅಂಜು. ಎಲ್ ಹೋಗ್ತೀಯ ಹೋಗೆ, ಸಿಕ್ಕೇ ಸಿಕ್ತ ಆಗ ನಿನ್ನ ಬಿಚಾರ್ಸ್ಕೊಂತೀನಿ. ಏನ್ರಿ ಇದು, ಒಳ್ಳೆ ಗಿರ್ಗಿಟ್ಲೆ ಅನಿಸ್ದಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡಿಸ್ತಾ ಇದ್ದೀರಲ್ಲ, ಇದು ಯಾವ ಆಫೀಸ್ಗೆ ಹೋಗ್ಬೇಕು? ಅದು ಆಫೀಸರ್ ಬರೋದು ಲೇಟ್ ಅಂತೆ, ಅದಕ್ಕೆ ಪ್ಯೂನ್ ಫೋನ್ ಮಾಡಿದ್ದ. ಆಫೀಸರು ಲೇಟ್ ಆಗಿ ಬರ್ತೀಯಾರ ಅಂತ, ಅದಕ್ಕೆ ಅಲ್ಲಿವರೆಗೂ ವಾಕ್ ಮಾಡ್ಕೊಂಡಿರೋಣ ಅಂತ ವಾಕ್ ಮಾಡ್ತಾ ಇದ್ದೆ. ಅಯ್ಯೋ ನಿಮ್ಮ ಮನಕಾಯೋಗ ಅಲ್ಲ ರೀ, ಟೈಮ್ ಇದ್ರೆ ಎಲ್ಲಾದರೂ ಕರ್ಕೊಂಡೋಗಿ ಜ್ಯೂಸ್ ಕುಡಿಸ್ಕೊಂಡು ಮಾತಾಡ್ಕೊಂಡಿರೋದು ಬಿಟ್ಟು ಹಿಂಗೆಲ್ಲ ಓಡಾಡಿಸ್ತಾರ? ನನ್ನ ಕಾಲು ನೋವಾಗ್ತಿದೆ, ನಾನಂತೂ ಇನ್ನೊಂದು ಹೆಜ್ಜೆ ಇಡೋದಿಲ್ಲ, ಕೂತ್ಕೊಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ನೀನು ಬರೋದು ಬೇಡ, ನೀನು ಹೋಗು ಅಂತ. ನನ್ನ ಮಾತೆಲ್ಲ ಕೇಳ್ತೀಯ? ಮಾತು ಎತ್ತಿದ್ರೆ ನನ್ನ ಜೊತೆ ಎಲ್ಲೂ ಬರಬೇಡ ಬರಬೇಡ ಅಂತ ಹೇಳ್ತೀರ? ನಡೀರಿ ಅದು ಎಲ್ಲಿಗೆ ಹೋಗ್ಬೇಕೋ ಹೋಗೋಣ, ನನ್ನ ಕಾಲು ಬಿದ್ದೋದ್ರೂ ಪರವಾಗಿಲ್ಲ. ಇವಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನನ್ನ ಕೆಲಸ ಕೆಟ್ಟ ಹಾಗೆ. ಅಮ್ಮ ಅಯ್ಯೋ ಏನಾಯ್ತ್ರಿ? ನೀರ್ ತಂದಿಲ್ವಲ್ರಿ, ಏನ್ ಮಾಡ್ಲಿ ಇಲ್ಲೇ ಕೂತ್ರಿ, ನಾನು ಹೋಗಿ ನೀರ್ ತರ್ತೀನಿ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ ಮೇಡಮ್. ಏ ಸಾರಿ ನಿಮ್ಗೇನ್ ಮಾನ ಮರ್ಯಾದೆ ಇಲ್ಲ, ಬಾಳೆಣ್ ತಿನ್ಬಿಟ್ಟು ತಿಪ್ಪನ್ ಬೀದಲ್ ಬಿಸಾಕದೆ ನಿಮಗ್ ಬರ್ಬಾದ್ ಬರ. ಚೂರ್ ಹೆಚ್ಚು ಕಮ್ಮಿ ಆಗಿದೆ ನನ್ ಕಾಲೇ ಹೋಯ್ತಿತ್ತು. ಚುಟು ಚುಟು ಅಂತ ಚುಮು ಚುಮು ಆತೈತಿ, ಚುಟು ಚುಟು ಅಂತೈತಿ ನನಗ. ಈ ನನ್ನ ಮಗ
ಈ ಆಂಟಿ ಲುಕ್ಗೆ ಬುಕ್ ಆಗಿರೋ ತರ ಕಾಣಿಸ್ತಾ ಇದ್ದಾನೆ. ಯಾಕೋ ಏನಾಯ್ತು ಸರ್? ಅಲ್ಲಿ ನೋಡಿ ಸರ್, ಅವಳು ಒಳಗೆ ಹೋಗಕ್ ಮುಂಚೆ ನಾನ್ ಒಳಗೆ ಹೋಗ್ಬೇಕು. ಇನ್ಫಾರ್ಮೇಶನ್ ನನ್ನ ಕೈಲಿ ಸಿಗ್ಬೇಕು. ಮೇಡಮ್, ನೀವೇನು ಹೇಳ್ದಂಗಿತ್ತು? ಅಯ್ಯ, ನಿನ್ ಮುಖಕ್ ಮೂನಂಗೆ ತುರ್ಕ. ನಾನಿಲ್ಲಿ ಬೈತಾ ಇವ್ನೆ, ಏನೋ ಹೇಳ್ದಂಗಿತ್ತಂತೆ. ಏನ ಬಂದ್ರೆ ನಿನ್ಗೆ? ನೀವು ಬರೋ ತನಕ ಏನೂ ಬರ್ಲಿಲ್ಲ. ನೀವು ಬಂದ್ಮೇಲೆ ಆಟಲ್ಲಿ ಸ್ವಲ್ಪ ಲೈಟ್ ಆಗಿ ಪೇಂಟ್ ಬಂದಿದೆ. ಏನಿಲ್ಲ ಬಗುಳ್ದೆ. ಏನಿಲ್ಲ ಮೇಡಮ್, ನೀವು ಬಿದ್ದಿದ್ದಕ್ಕೆ ಎಲ್ಲಾದ್ರೂ ಏಟ್ ಬಿದ್ದಿದೆ ಅಂತ ಕೇಳಿದೆ. ಎಲ್ಲಾದ್ರೂ ಏಟ್ ಬಿದ್ದಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮೇಡಮ್. ನಿಂತಿರೋ ನೋಡಿದ್ರೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಆಗಿಲ್ಲ ಅಂತ. ನೀವ್ ಯಾಕೆ ಗೌ ಮಾಡ್ತೀರಾ? ಈ ವಯಸ್ಸಲ್ಲಿ ಬಿದ್ರೆ ನೋವು ವಾಸಿ ಆಗಲ್ಲ, ಬಿದ್ದಾಗ್ಲೇ ವಾಸಿ ಮಾಡ್ಕೋಬೇಕು. ಬನ್ನಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ನೀನೇ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದ್ ಬೇಡ. ಮೊದ್ಲು ನೀನ್ ಇರೋ ಜಾಗ ನಾ ಕ್ಲೀನಾಗಿ ಇಡ್ಕೊ, ಇಲ್ಲಾಂದ್ರೆ ಪೊರ್ಕೆ ತಗೊಂಡು ನಿನ್ ಮುಖಕ್ಕೆ ಕರೆದು ಬಿಡ್ತೀನಿ. ಸರ್ಕಾರತೆಗೆ ಬಸೋ, ನಿಮಗೆ ಇದೆಲ್ಲ ಬೇಕಿತ್ತ? ಗುಬ್ಬಿ ಕಾಳಾಗ್ತೀನಿ ಅಂತ ಹೋಗಿ ಯಾವುದೋ ಆಂಟಿ ಕಾಳಾಕಿದ್ರಲ್ಲ. ಏ, ಅವಳು ನಿನಗೆ ಆಂಟಿ, ನನಗೆ ಇದು ಒಳ್ಳೇದಲ್ಲ ಬಾಸು. ನಿಮಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಿದ್ಬಿಟ್ಟು ನೀವೇ ಹಸೆ ಮನೆ ಮೇಲೆ ಕೂರಂಗಿದ್ದೀರಲ್ಲ. ಅದು ಎದೇನೋ ಅಂತ ಇದ್ರಲ್ಲ, ಎಲ್ಲೋ ಬಿಟ್ರಿ ಇವರು. ಇವ್ರಿಗೆ ಎದೇನೋ ಜಾಸ್ತಿ ಆಗಿ ಯಾರಾದ್ರೂ ಹಾಸ್ಪಿಟ್ಲ್ ಕರ್ಕೊಂಡೋದ್ರ? ಅಲ್ಲಿಂದ ಚೆನ್ನಾಗಿ ನಡ್ಕೊಂಡು ಬಂದ್ರಲ್ಲ, ನನ್ನ ನೇಮಾರಿಸೋದಕ್ಕೆ ಏನಾದರೂ ನಾಟಕ ಮಾಡಿದ್ರ? ಎಲ್ರಿಗೆ ಹೋಗ್ತೀರಾ ನೀವು? ನಿಮ್ಗೆ ಎಲ್ಲಿ ಹೋದ್ರೂ ನಾನು ಬಿಡೋದಿಲ್ಲ, ನನಗೆ ಸಿಕ್ಕೇ ಸಿಗ್ತೀರಾ, ಮಾಡ್ತೀರಿ ನಿಮಗೆ. ನೋಡು, ಚಿಕ್ಕ ವಯಸ್ಸಿಂದ ನನ್ನ ಮಗಳು ಅಮ್ಮ ಬೇಕು ಅಮ್ಮ ಬೇಕಂತ ಕೇಳ್ತಾ ಇದ್ಲು. ಈಗ ಕಾಲ ಕೂಡಿ ಬಂದಿದಂತ ಕಾಣುತ್ತೆ. ಹೇಗಾದರೂ ಆ ಅಮ್ಮ ಅಡ್ರೆಸ್ ತಗೊಂಡು ಕನೆಕ್ಷನ್ ಕೊಟ್ಬಿಡ್ಬೇಕು. ಅಯ್ಯೋ ಮುದುಕ್ ನನ್ನ ಮಗನೇ, ನಿನ್ ಈ ಸ್ಕೀಮ್ ಬೇರೆ ಇದೆಯಾ? ನೋಡೋ, ಇನ್ ಮುಂದೆ ನನ್ನ ಬಗ್ಗೆ ಅಲ್ಲಿ ಇಲ್ಲಿ ಏನಾದ್ರು ಹೇಳ್ಕೊಂಡ್ರೆ ನಿಂತಿರೋ ಜಾಗದಲ್ಲೇ ನಿನ್ನ ಊತಾಕ್ಬಿಡ್ತೀನಿ. ಹಂಗೆಲ್ಲ ಮಾಡಬೇಡಿ ಬಸು. ಇನ್ನು ನಾನು ಮುಗಿ ನಾನು ಪ್ರಪೋಸೇ ಮಾಡಿಲ್ಲ. ಪ್ರಪೋಸ್ ಮಾಡಿದ್ರೆ ಸತ್ತೋಗ್ಬಿಟ್ರೆ ದೆವ್ವ ಆಗ್ಬಿಡ್ತೀನಿ. ನಿನ್ ಮುಸುಗಿಗೆ ಹುಡುಗಿ ಬೇರೆ ಇದಲ್ಲ ಕಣೋ. ಈ ವಯಸ್ಸಲ್ಲಿ ನೀವೇ ಫಿಗರ್ನ ಮೇಂಟೈನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರ? ಇನ್ನು ಎಂಗೇಜು ನಾನು ಮಾಡಿದ್ರೆ ಏನು ತಪ್ಪು? ಯಾರು ನಿನ್ನ ಹುಡುಗಿ? ನೋಡಿದ್ರ ಅಲ್ಲಿ ನೋಡಿ. ನನ್ನ ಮಗಳ ಬಸ್ ಬಸ್ ಕೂಲ್ ಕೂಲ್, ನಾನು ಹೇಳಿದ್ದು ನಿಮ್ ಮಗಳು ಬರ್ತಾ ಇದ್ದಾಳೆ ಅಂತ. ನೀನು ಆ ರೂಟಲ್ಲಿ ಬರ್ತೀಯ? ಹಾಯ್ ಡ್ಯಾಡಿ. ಹಾಯ್ ಮಗಳೇ, ಹೇಗಿದೆ ಅಮ್ಮ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅವ್ರಿಗೆ ಏನಾಗಿದೆ, ಚೆನ್ನಾಗೇ ಇದ್ದಾರೆ. ನಂದಿನಿ, ನಾನು ನಿಮ್ಗೆ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ? ಅಂದ್ರೆ ನಿಮ್ಮ ಅಪ್ಪ ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ಗೊತ್ತಾ? ಏ, ಈ ಡಬಲ ಬೇಡ, ಹೋಗಿ ನನ್ನ ಮಗಳಿಗೆ ಕೂಲ್ ಆಗಿರೋ ಕೂಲ್ ಡ್ರೆಸ್ ತಗೊಂಬ ಹೋಗು. ಬಸು, ನೀವು ಆಫೀಸಲ್ಲೇ ಕೂತಿರಿ, ನಾನ್ ನಂದಿನ ಕರ್ಕೊಂಡೋಗಿ ಜ್ಯೂಸ್ ಕುಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಏಯ್, ಹೇಳೋದಷ್ಟು ಮಾಡೋ. ಹಣೆ ಕೆಂಪಕ್ಕಾಗಿದೆ, ಏನಾಯ್ತು? ಆ
ಅಯ್ಯೋ ಅದು ದೊಡ್ಡ ಕತೆ ಮಾ ಆಫೀಸ್ ಬಾ ಡೀಟೇಲ್ ಆಗಿ ಹೇಳ್ತೀನಿ ಹೌದು ನಿನ್ನ ಅಣ್ಣಲ್ಲಿ ಗಾಯ ಬಿಟ್ಟಿದ್ದಲ್ಲ ಏನ್ ವಿಷಯ ಅದೊಂಥರ ದೊಡ್ಡ ಕತೆ ಅಪ್ಪ ನೀನ್ ಹೇಳ್ದಾಗೆ ನಡಿ ಆಫೀಸ್ ಅಲ್ಲಿ ಹೇಳ್ತೀನಿ ಹಾ ಸರಿ ಇದೇನ್ ಸರ್ ನನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರಿ ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ನಿನ್ನಂತ ಅವ್ನ ಕೆಲಸ ವಹಿಸಿದ್ಮೇಲೆ ಇನ್ನೇನ್ ಮಾಡ್ಬೇಕು ಎಲ್ಲ ಅದಕ್ಕೂ ನಾವೇ ಸಾಯ್ಬೇಕು ಇಲ್ಲಾಂದ್ರೆ ಕುತ್ತಿಗೆ ಬರುತ್ತೆ ಇವಾಗ ಅಂತದ್ದು ಏನಾಯ್ತು ಸರ್ ನನ್ನ ಮಗಳ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕರು ಅವಳು ಕೊಡಕ್ ಮುಂಚೆ ನನಗೆ ಕೊಡ್ಬೇಕು ಅಂತ ಹೇಳಿರ್ಲಿಲ್ಲ ಹೇಳಿದ್ರಿ ಇವಾಗ ಅಂತದ್ದೇನು ಸಿಕ್ಕಿಲ್ವಲ್ಲ ಸರ್ ನಿಮ್ ತಲೆ ಅಲ್ಲೇ ಇರ್ತೀಯ ಅಲ್ಲೇನ್ ನಡೀತಿದೆ ಅಂತ ತಿಳ್ಕೊಳಕಾಗಲ್ಲ ನಿಮ್ಗೆ ಏನ್ ಕೆಲಸ ಮಾಡ್ತೀಯ ನೀನು ಆ ವರ್ಷ ಆಶ್ರಮಕ್ಕೆ ಸೇರಿರೋ ಮಕ್ಕಳು ಡೀಟೇಲ್ಸ್ ಫೈಲು ಅವ್ರಿಗೆ ಸಿಕ್ಕಿದೆಯಂತೆ ಅದನ್ನ ಫೋನ್ ಮಾಡಿ ಇಷ್ಟಾಗಿ ಹೇಳಿದ್ದಾರೆ ಇಷ್ಟ ಈಗಾಗಲೇ ಹೊರಟಿದ್ದಾಳೆ ಆಶ್ರಮಕ್ಕೆ ಅಯ್ಯೋ ಗೊತ್ತೇ ಆಗ್ಲಿಲ್ವಲ್ಲ ಸರ್ ಇವಾಗ ಏನ್ ಮಾಡೋದು ಏನ್ ಮಾಡ್ತೀಯೋ ಗೊತ್ತಿಲ್ಲ ಆ ಫೈಲ್ ಅವಳು ಸಿಗೋಕ್ ಮುಂಚೆ ನನಗೆ ಸಿಗಬೇಕು ಅಷ್ಟೇ ನಡಿ ಕೊಡೋ ಸರ್ ಅಲ್ಲಿ ಮ್ಯಾನೇಜರ್ ಇದ್ರೆ ಯಾರಿದ್ರೆ ನನ್ಗೇನು ದುಡ್ಡು ತಗೊಂಡಿದ್ಯಾ ಕೆಲಸ ಆಗ್ಬೇಕು ಅಷ್ಟೇ ನಡಿ ಅಂಜು ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಓ ಪ್ರಸಾದ ಕೊಡ್ಲಿಲ್ಲ ಅಂತನಾ ನನ್ ಮಗನೆ ಸಾವಿರ ಹೋಯ್ತಲ್ಲ ಅಂತ ನಾನ್ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಪ್ರಸಾದ ಚಿಂತೆ ಅಂಜು ಹೋಗಿರೋ ನಂದುಡ್ ತಾನೆ ನೀನ್ ಯಾಕೆ ಫೀಲ್ ಆಗ್ತಿದ್ಯಾ ನಿಂದುಡ್ ಆದ್ರೇನು ನಂದುಡ್ ಆದ್ರೇನು ಅದಿದ್ರೆ ಎರಡ್ ತಿಂಗಳು ಬಾಡಿಗೆ ಕಟ್ಬೋದಾಗಿತ್ತು ಅದ್ಬಿಟ್ಟು ಅದ್ ದರ್ವೇಸಿ ಕೊಟ್ಬಿಟ್ಟು ಬಂದಿದ್ಯಲ್ಲ ಅವಳು ನನ್ ಕೈಗೇನಾದ್ರೂ ಸಿಗ್ಲಿ ಒದ್ದು ವಸೂಲಿ ಮಾಡ್ತೀನಿ ಅಂಜು ಅವಳು ಸಿಕ್ಕದಾಗೆ ಏನು ಮಾಡಕ್ಕಾಗ್ಲಿಲ್ಲ ಇನ್ನು ಅವಳು ಸಿಕ್ಕಿದ್ಲು ನೀನ್ ವಸೂಲಿ ಮಾಡ್ದಂಗೆ ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ನಿಂಗೆ ಅಯ್ಯೋ ಅಂಜು ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನೀನ್ ಒಂಥರ ಲೇಡಿ ಅರ್ಜುನ ಇದ್ದಂಗೆ ಗುರಿ ಇಟ್ರೆ ಗೌರಿ ಕಟ್ಟೋವರೆಗೂ ಬಿಡೋದೇ ಇಲ್ಲ ದೌವೆಲ್ಲ ಮಾಡ್ಬೇಡ ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ ಅಂಜು ನೀನ್ ಬಿಡೋದಿರ್ಲಿ ಅವಳೇ ನೀನ್ ಇರೋ ಕಡೆ ಬರೋದಿಲ್ಲ ನೀನ್ ಇವತ್ ಕೊಟ್ಟಿರೋ ಮಾಂಜಾಗೆ ಅವಳು ಸುಧಾರಿಸ್ಕೊಳಕ್ಕೆ ತುಂಬಾ ದಿವಸ ಬೇಕು ಸತ್ಯ ನೀನ್ ನನ್ ಬಿಟ್ಟೋಗಲ್ಲ ತಾನೆ ಅಂಜು ನಾನ್ ನಿನ್ನ ಬಿಡೋದಿಕ್ಕ ಇಷ್ಟೆಲ್ಲ ಮಾಡ್ತಿರೋದು ನನ್ನ ನಿನ್ನ ಬೇರೆ ಮಾಡೋದಕ್ಕೆ ಒಂದ್ ನಂದಿನಿ ಅಲ್ಲ ನೂರ್ ಜನ ನಂದಿನಿ ಬಂದ್ರು ನನ್ನ ನಿನ್ನ ಬೇರೆ ಮಾಡೋದಕ್ಕಾಗೋದಿಲ್ಲ ನಾನಾಡೋ ಮಾತು ನಿಂದೇನೆ ಕಣೆ ನನ್ನೆಲ್ಲ ಚಿಂತೆ ನಿನಗಾಗಿ ಕಣೆ ನಂದಿ ಬದುಕು ನಿನಗರ್ಪಣೆ ಓ ಜಾನು ಓ ಜಾನು ಓ ಜಾನು ಅಯ್ಯೋ ಸತ್ಯ ಅವ್ವ ಬತ್ತಾಳೆ ಅಂಜು ಈಗೇನಂಜು ಮಾಡೋದು ಏನ್ ಮಾಡದ ಹೋಗಿ ಎಲ್ಲಾದ್ರೂ ಓದ್ಕೋ ಹೋಗು ಅಂಜು ಎಲ್ಲ ಓದ್ಕೊಳ್ಳೋದು ಅಂಜು ಅಯ್ಯೋ ಎಲ್ಲಾದ್ರೂ ಹೋಗಿ ಓದ್ಕೊಳೋ ಹೋಗೋ ಆಂಟಿ ಬಂದೆ ಬಂದೆ ಆಂಟಿ ಆಶೀರ್ವಾದ ಮಾಡಿ ಆಂಟಿ ಅಯ್ಯೇ ಪರವಾಗಿಲ್ಲ ಬಿಡಪ್ಪ ನನ್ ಕಡೆ ನಂಗೆ ನಂಬಕ್ ಆಯ್ತಾ ಇಲ್ಲ ಈಗಿನ ಕಾಲದಲ್ಲಿ ಇಂಥ ಹುಡುಗರು ಇದ್ದಾರೆ ದೇವಸ್ಥಾನಕ್ಕೆ ಬರೋದೇನು ದೊಡ್ಡವ್ರ ಕಂಡ್ರೆ ಗೌರವ ಕೊಡೋದೇನು ಬಹಳ ಸಂತೋಷ ಆಯ್ತು ಕಣಪ್ಪ ನಿನ್ ದೇವ್ರ ದರ್ಶನ ಆಯ್ತೆ ಆಂಟಿ ಈಗ ಜಸ್ಟ್ ಮಾಡ್ಕೊಂಡು ಬಂದೆ ನನ್ ಮಗ ಡೌ ಕಸ್ತಾವ್ನೆ ಆದ್ರೂ ನಿಮ್ದು ಶಾನೆ ಒಳ್ಳೆ ಮನ್ಸು ಹೋಗಿ ಹೋಗಿ ನನ್ನ ಹತ್ರ ಆಶೀರ್ವಾದ ತಗತ್ತಿರಲ್ಲ ಆಂಟಿ ದೊಡ್ಡವ್ರು ಅಂದ್ರೆ ದೇವ್ರ ಸಮಾನ ಅಂತೆ ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ರೆ ನೂರ್ ದೇವ್ರ ಹತ್ರ ಆಶೀರ್ವಾದ ತಗೊಂಡಂಗೆ ಅಯ್ಯೋ ಡೌ ನನ್ ಮಗನೇ ಅಲ್ಲೇ ನಾನೇ ಡೌ ಅಂದ್ರೆ ನನ್ಗಿಂತ ದೊಡ್ಡ ಅವಗಾರ ಅವ್ರ ಅತ್ತೆ ಕಾಲಿಗೆ ಬಿದ್ದು ಈಗ್ಲಿಂದನೆ ಹೊಲ್ಸ್ಕೊಳಕ್ ನೋಡ್ತಾವ್ನೆ ಲೋ ಬೇಗ ಅವನ ಇಲ್ಲಿಂದ ಕರ್ಕೊಂಡು ಹೋಗೋ ಆಂಟಿ ಬನ್ನಿ ಹೋಗೋಣ ನಿಮ್ ಜೊತೆ ಇನ್ನೊಂದ್ಸರ್ತಿ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಎಂತ ಸಂಸ್ಕಾರ ಕನಪ್ಪ ನಿಂದು ನಿನ್ ನೋಡಿ ಬೋ ಸಂತೋಷ ಆಯ್ತು ನಂಗೆ ದೇವ್ರ ಅಣೆ ಹೇಳ್ತೀನಿ ನಿನ್ನ ಕಟ್ಕೊಳ್ಳೋ ಹುಡುಗಿ ಬಹಳ ಪುಣ್ಯ ಮಾಡಿರ್ತಾಳೆ
ಅಂಜಲಿ ಅಂಜಲಿ ಪ್ರಸಾದ ಬಿಟ್ಬಿಟ್ಟು ಹೋಗೋರು ಅಂಜಲಿ ಅವ್ರ ಕರೀರಿ ಅವ್ರನ್ನ ತಗೊಳಕ್ಕೆ ಇಲ್ಲಿ ಪ್ರಸಾದನ ಅಯ್ಯೋ ದೇವ್ರೆ ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು ಈಗ ಅವನ ಹತ್ರ ಸಿಕ್ಕಾಕೊಂಡೆ सर अल नोड़ी सर मुंचे नान इनफार्मेशन नन कैल सिगबेको मुंचे नानु इनफार्मेशन नन कैल सिगबेको गाड़ी ओडिसिकोंडु बर्तिद्ना सडन आगि ओंदु मगु अड्ड बंदुबिडतु अज्जी रोड क्रॉस लारी जोर बोड़ अल्ली सेव मे हिंग तेंगिनकाय वयसलोबारे मुक्ल फेरने हालांकि नंदी ज्यूस ज्यूस कोटि निर्मापक नम बजेट कमी अंत गोतिलवा साल तीन डाट्र मुदे मैट्र बेका मगल मुदे मर्याद तेगीतालो इधर तान कल अद कड़े एस्टो दिन आगो बैक बंद अयो कामी ज्यूस
ಹೊಳಗೋ ಬಂದಿರೋದೇ ನಿಮ್ಮ ಸೇವೆಗೆ ಅಂದಮೇಲೆ ಅರ್ಧದಲ್ಲಿ ಬಿಟ್ಟೋಕಾಗತ್ತಾ? ಅದು ಅಲ್ಲದೆ ನಂದಿನಿ ಅವರು ಎಷ್ಟೋ ದಿನ ಆದ್ಮೇಲೆ ಇಲ್ಲಿ ಬಂದಿದ್ದಾರೆ, ಅವ್ರ ಜೊತೆ ಕಾಫಿ ವಿತ್ ರಾಣಾ ತರ ಮಾತಾಡದೇ ಇರೋಕ್ಕಾಗತ್ತಾ? ಏಯ್ ನೀನು ರಾಣಾ ಲಕ್ಷ್ಮಣ, ನನ್ನ ಪಾಲಿಗೆ ಗ್ರಹಣ. ನನಗೆ ನಿನ್ ಜೊತೆ ಮಾತಾಡಕ್ಕೆ ಏನು ಇಲ್ಲ, ಸುಮ್ಮನೆ ತೊಲಗು. ಹೆಣ್ಮಕ್ಳು ಮಾತಾಡೋದು ಏನಿಲ್ಲ ಅಂದ್ರೆ ತುಂಬಾ ಮಾತಾಡೋದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಇದ್ದಾರೆ ಅಂತ ನೀನೇನ್ ಭಯ ಪಡ್ಕೋಬೇಡ, ನಾನು ಅವ್ರ ಸರ್ವೆಂಟ್ ಆದ್ರೂ ನಾವಿಬ್ರು ಒಂಥರ ಪಾರ್ಟ್ನರ್ಸೇ ಅಲ್ವಾ ಬಸ್? ಏ ನಿಂದು ದಾಸಿ ಆಯ್ತು ಕಣೋ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾದ್ರೆ ಈ ಶೆಡ್ಡಲ್ಲಿ ಹಾಕ್ಬಿಟ್ಟು ನಿನ್ನ ಚಚ್ಬಿಡ್ತೀನಿ. ಅಂತೂ ಇದನ್ನ ಶೆಡ್ಡು ಅಂತ ಒಪ್ಕೊಂಡ್ರಲ್ಲ, ನನಗೆ ಆ ಸಾಕು. ನಂದಿನಿ ಅವ್ರೆ ನೀವು ಜ್ಯೂಸ್ ಕುಡೀರಿ, ನಾನೇನ್ ಮಾತಾಡಲ್ಲ. ಅಪ್ಪ ನಂದಿನಿ ಅವ್ರೆ ನೀವು ಕಡಿಮೆ ಮಾತಾಡಿ, ತುಂಬಾ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಅಪ್ಪ ಮೊದ್ಲು ನೀವು ಆಫೀಸ್ನ ಚೇಂಜ್ ಮಾಡಿ, ನೋಡೋಕೊಳ್ಳೆ ಗುಜರಿ ಅಂಗಡಿ ತರ ಇದೆ. ನಾನು ಹೀಗೆ ಅನ್ಸಿತ್ತು, ನಿಮ್ ಮಗಳು ಅದನ್ನೇ ಹೇಳ್ತಾ ಇದ್ದಾಳೆ. ಅಂದ್ರೆ ನಂದು ನಿಂದು ಒಂದೇ ಟೆಸ್ಟ್, ಐ ಲೈಕ್ ಇಟ್. ಸರ್ ಅವ್ರಿಗೆ ಒಳಗಡೆ ಹೋಗ್ಬಿಟ್ಲಲ್ಲ ಸರ್, ಇವಾಗೇನ್ ಸರ್ ಮಾಡೋದು? ಏನ್ ಮಾಡೋದು ಅಂತ ಪದೇ ಪದೇ ನನ್ನನ್ನು ಕೇಳಿದ್ರೆ ತಗ ನಾಲ್ಕು ಬಾರಿಸ್ತೀನಿ. ಏನ್ ಸರ್ ನನ್ಗೆ ಹೊಡಿತೀನಿ ಅಂತೀರಾ? ಮತ್ತೆ ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ಮೊದ್ಲು ಅವಳು ಒಳಗೆ ಹೋಗಕ್ ಮುಂಚೆ ನಾನು ಒಳಗಡೆ ಹೋಗ್ಬೇಕು, ಇನ್ಫಾರ್ಮೇಶನ್ ನನಗೆ ಸಿಗ್ಬೇಕು. ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅದೆಲ್ಲ ಆಗಲ್ಲ ಸರ್, ಒಳಗಡೆ ಇರೋದು ನಮ್ಮ ಮ್ಯಾನೇಜರ್. ಆಗಲ್ಲ ಅಂದ್ರೆ ನಾನು ಬಿಡಲ್ಲ, ಗೊತ್ತು ತಾನೇ ನನ್ನ ವಿಷಯ. ಏನ್ ಸರ್ ಎದುರಿಸ್ತಾ ಇದ್ದೀರಾ? ಇಂಥದಕ್ಕೆಲ್ಲ ನಾನು ಎದುರಲ್ಲ. ಎದುರಿಸ್ತಾ ಇಲ್ಲ, ವಾರ್ನಿಂಗ್ ಕೊಡ್ತಾ ಇರೋದು. ನೀನೇನಾದ್ರೂ ನನ್ನ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಹತ್ರ ದುಡ್ಡು ತಗೊಂಡಿರೋ ವಿಷಯನ ನಿಮ್ ಮ್ಯಾನೇಜರ್ಗೆ ಹೇಳಿ ಕೆಲ್ಸ ಕಳ್ಕೋಬೇಕು, ಹಾಗ್ ಮಾಡ್ಬಿಡ್ತೀನಿ. ದುಡ್ಡುಗೆ ಆಸೆ ಬಿದ್ದು ನನ್ನ ಬಾಯಿ ನಾನೇ ಮಣ್ಣಾಕು ಅಂತ ಕೆಲಸ ಮಾಡ್ಕೊಂಬಿಟ್ಟೆ, ಜೀವನದಲ್ಲಿ ಮತ್ತೆ ಇಂಥ ಕೆಲಸ ಮಾಡಬಾರ್ದು. ಹೇಯ್ ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಹೋಗೋಣ ನೋಡಿ. ಸರ್ ನಿಮಿಷ ಇರಿ ಸರ್, ಹಿಂಗೆಲ್ಲ ಹೋದ್ರೆ ಆಗಲ್ಲ ಸರ್. ಹೆಂಗ ಹೋಗ್ಬೇಕು ಸರ್? ಫೇಸ್ ಕವರ್ ಮಾಡ್ಕೊಂಬನ್ನಿ ಸರ್. ಫೇಸ್ ಕವರಾ? ಯಾಕೆ ಸರ್? ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಸರ್, ಪ್ಲೀಸ್ ನಾವು ಹೇಳ್ದಷ್ಟು ಕೇಳಿ. ಇದ್ದಕ್ಕಿದ್ದಾಗ ಫೇಸ್ ಕವರ್ ಮಾಡ್ಕೊಳ್ಳಿ ಅಂದರೆ ಹೆಂಗೆ ಮಾಡ್ಕೊಳ್ಳೋದು? ನಿಮಿಷ ಸರ್, ಈಗಾಗಲೇ ತಗೊಳ್ಳಿ ಸರ್, ಹಾಕೊಳ್ಳಿ ಸರ್, ಒಂದು ನಿಮಿಷ ಇರಿ ಸರ್. ಇವಾಗ ಸರಿಯಾಗಿದೆ ಸರ್, ನನಗೆ ಗುರುತು ಹಿಡಿಯಕ್ಕಾಗ್ತಾ ಇಲ್ಲ, ಇವಾಗ ಬನ್ನಿ. ಹ್ಞೂ ನಡಿ ಸಾಕು. ಏನೋ ಡೀಟೇಲ್ ಸಿಕ್ಕಿದೆ ಅಂತ ಬರಕ್ ಹೇಳಿದ್ರಿ. ನೀವ್ ಹೇಳಿದ ವರ್ಷದಲ್ಲಿ ಒಂದ್ 5-6 ತಿಂಗಳು ಡೀಟೇಲ್ ಸಿಕ್ಕಿದೆ. ಒಂದ್ ನಿಮಿಷ ಫೈಲ್ ತರಿಸ್ತೀನಿ. ರೂಪೇಶ್ ಯಾವುದಕ್ಕೂ ನಾನು ಒಳಗೆ ಹೋಗೋದಕ್ಕಿಂತ ಮುಂಚೆ ಆ ಪ್ಯೂನ್ಗೆ ಫೋನ್ ಮಾಡಿ ಕರೆದು ಅವನ ಹತ್ರ ಮಾತಾಡ್ದು. ಯಾಕೋ ಏನಾಯ್ತು ಸರ್? ಅಲ್ಲಿ ನೋಡಿ ಸರ್, ಅವಳು ಒಳಗೆ ಹೋಗಕ್ ಮುಂಚೆ ನಾನು ಒಳಗೆ ಹೋಗ್ಬೇಕು, ಇನ್ಫಾರ್ಮೇಶನ್ ನನ್ನ ಕೈಲಿ ಸಿಗ್ಬೇಕು. ಯಾಕೋ ಏನಾಯ್ತು ಸರ್? ಅಲ್ಲಿ ನೋಡಿ ಸರ್, ಅವಳು ಒಳಗೆ ಹೋಗಕ್ ಮುಂಚೆ ನಾನು ಒಳಗೆ ಹೋಗ್ಬೇಕು, ಇನ್ಫಾರ್ಮೇಶನ್ ನನ್ನ ಕೈಲಿ ಸಿಗ್ಬೇಕು.
ಸರ್ ಅಲ್ಲಿ ನೋಡಿ ಸರ್ ಅವಳು ಒಳಗೆ ಹೋಗಕ್ಕೆ ಮುಂಚೆ ನಾನು ಒಳಗೆ ಹೋಗಬೇಕು ಇನ್ಫಾರ್ಮೇಶನ್ ನನ್ನ ಕೈಯಲ್ಲಿ ಸಿಗಬೇಕು ಏನೋ ಡೀಟೇಲ್ ಸಿಕ್ಕಿದೆ ಅಂತ ಬರಕ್ಕೆ ಹೇಳಿದ್ರಿ ನೀವು ಹೇಳಿದ ವರ್ಷದಲ್ಲಿ ಒಂದು 5-6 ತಿಂಗಳು ಡೀಟೇಲ್ ಸಿಕ್ಕಿದೆ ಒಂದು ನಿಮಿಷ ಫೈಲ್ ತರಿಸ್ತೀನಿ ರೂಪೇಶ್